ಇನ್ನು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಠಾಣೆಯಿಂದ ಡಿ ಗ್ಯಾಂಗ್ ಶಿಫ್ಟ್ ಆಗುತ್ತೆ. ಇಲ್ಲಿಗೆ ವೈದ್ಯಕೀಯ ಪರೀಕ್ಷೆ, ಆರೋಪಿಗಳಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಬೇಕು. ಕೇಸ್ನ ಎಲ್ಲ ಆರೋಪಿಗಳಿಗೂ ಹಾಸ್ಪಿಟಲ್ನಲ್ಲಿ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ, ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. 24ನೇ ACMM ನ್ಯಾಯಾಲಯಕ್ಕೆ ಡೆವಿಲ್ ಆ್ಯಂಡ್ ಗ್ಯಾಂಗ್ ಅನ್ನು ಹಾಜರುಪಡಿಸಲಾಗುತ್ತೆ. ಎರಡು ಜೀಪು, ಎರಡು KSRP ವ್ಯಾನ್ನಲ್ಲಿ ಈ ಡಿ ಗ್ಯಾಂಗ್ ಅನ್ನು ಕರ್ಕೊಂಡು ಹೋಗೋದಕ್ಕೆ ಪೊಲೀಸರು ತಯಾರಾಗಿದ್ದಾರೆ, ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಎರಡು ಜೀಪು, ಎರಡು KSRP ವ್ಯಾನ್ ಇದರಲ್ಲಿ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲ ಸಾಧ್ಯತೆಗಳಿದ್ದಾವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಟರು ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಲಯದಲ್ಲಿ ಡಿ ಗ್ಯಾಂಗ್ ಅನ್ನು ಹಾಜರುಪಡಿಸಬೇಕು, ಅದಾದ ನಂತರ ನ್ಯಾಯಾಂಗ ಬಂಧನವೋ ಅಥವಾ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೋ, ಪೊಲೀಸ್ ಕಸ್ಟಡಿಯಲ್ಲಿ ಇರಿಸ್ಕೊಡ್ತಾರೋ, ಅದು ಜಡ್ಜ್ ಡಿಸೈಡ್ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ ಮೆಡಿಕಲ್ ಟೆಸ್ಟ್ಗಾಗಿ. ಭರತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಭರತ್, ಇವತ್ತು ಕೋರ್ಟ್ ಮುಂದೆ ಹಾಜರು ಪಡಿಸಬೇಕಾಗತ್ತೆ, ಎಷ್ಟು ಹೊತ್ತಿಗೆ ಕೋರ್ಟ್ಗೆ ಹೋಗ್ತಾರೆ, ಅದಕ್ಕೂ ಮೊದಲು ಬೌರಿಂಗ್ ಆಸ್ಪತ್ರೆಗೆ ಬರಬೇಕು ಮೆಡಿಕಲ್ ಟೆಸ್ಟ್ ಆಗಬೇಕು, ಅದೆಷ್ಟು ಹೊತ್ತಿಗೆ ಆಗುತ್ತೆ ಅಂತ? ವಸುದೇವ್, ಏನು ಚಿತ್ರದುರ್ಗ ಮೂಲದ ರೇಣುಕಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನ ತಮ್ಮ ಕಸ್ಟಡಿಯಲ್ಲಿ ಇಟ್ಟುಕೊಂಡಿರುವಂತಹ ಪೊಲೀಸರು ವಿಚಾರಣೆಯನ್ನ ನಡೆಸಿ ಏನು ಈಗಾಗಲೇ ಏನು 17ರವರೆಗೆ ಅಂದ್ರೆ ಸೋಮವಾರದವರೆಗೆ ಕಸ್ಟಡಿಗೆ ಪಡೆದುಕೊಂಡಿದ್ರು. ಸೊ ಆದ್ರೆ ಇದೀಗ ಇವತ್ತೇ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಒಂದು ಕೆಲಸಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮುಂದಾಗ್ತಿರುವಂತದ್ದು, ಜೊತೆಗೆ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಮತ್ತೊಂದು ಕಡೆಯಲ್ಲಿ ಈ ಒಂದು ಪ್ರಕರಣ ಅಂತಿಮ ಹಂತಕ್ಕೆ ತಲುಪಿರುವಂತ ನಿಟ್ಟಿನಲ್ಲಿ ಈ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಿದ್ದಾರೆ ಅಂತಕ್ಕಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಹಾಗಾಗಿ ಏನು ಈ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕಿಂತ ಮೊದಲು ಸೂಕ್ತ ಭದ್ರತೆಯಲ್ಲಿ ಆರೋಪಿಗಳನ್ನ ನೇರವಾಗಿ ಒಂದು ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡೆಲ್ಲ ಹೋಗಲಾಗುತ್ತೆ. ಅಲ್ಲಿ ಒಂದು ಪ್ರಾಥಮಿಕ ಹಂತದ ವೈದ್ಯಕೀಯ ಪರೀಕ್ಷೆ ಮುಗಿಸಿದ ನಂತರ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಜೊತೆಗೆ ಹಲವಾರು ಸಾಕ್ಷಿಗಳನ್ನ ಈಗಾಗಲೇ ಹಾಜರು ಮಾಡುವುದರ ಜೊತೆಗೆ ಹಲವಾರು ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂತದ್ದು, ಅದರ ಜೊತೆಯಾಗಿ FSL ವರದಿ ಕೂಡ ಇನ್ನೇನು ಸೈಜ್ ಪೊಲೀಸರ ಕೈ ಸೇರ್ಬೇಕಾಗಿರುತ್ತೆ. ಹಾಗಾಗಿ ಪೊಲೀಸರು ಕೂಡ ಈ ಒಂದು ಪ್ರಕರಣದಲ್ಲಿ ಬಹುಬೇಗ ಅಂದ್ರೆ ಈ ಆದಷ್ಟು ಚುರುಕಿನ ಒಂದು ತನಿಖೆ ನಡೆಸಿ ಹಲವು ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡಿರುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ತನಿಖೆ ಅವಶ್ಯಕತೆ ಇಲ್ಲದಿರೋ ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಒಂದು ಸೂಚನೆ ಕೂಡ ಇದೆ. ಹಾಗಾಗಿ ಪೊಲೀಸರು ಕೂಡ ಈಗಾಗಲೇ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಬಿಗಿ ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ. ಏನು ಎರಡು ಮಿನಿ ವ್ಯಾನ್ ಜೊತೆಗೆ ಎರಡು ಇನ್ಸ್ಪೆಕ್ಟರ್ ಜೀಪ್ನಲ್ಲಿ ಆರೋಪಿಗಳನ್ನ ನೇರವಾಗಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿರುವಂತದ್ದು, ಇನ್ನೇನು ಒಂದು 20ರಿಂದ 25 ನಿಮಿಷಗಳ ಒಳಗಾಗಿ ಒಂದು ಆರೋಪಿಗಳನ್ನ ಕರೆದುಕೊಂಡು ಹೋಗುವಂತ ಒಂದು ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಆ ಒಂದು ಡಿಬಾಸ್ ಅಭಿಮಾನಿಗಳು ಅಂದ್ರೆ ಏನು ಈ ಒಂದು ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಇರತಕ್ಕಂತಹ ದರ್ಶನ್ ಅಭಿಮಾನಿಗಳು ಈಗಾಗಲೇ ಡಿ ಬಾಸ್ ಜೈ ಜೈ ಅಂತ ಅಂತಕ್ಕಂತ ಒಂದು ಘೋಷಣೆ ಕೂಡ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕೆಲವರು ಆನ್ಸರ್ ಬಂದದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಭರತ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ಗೆ, ಬೌರಿಂಗ್ ಆಸ್ಪತ್ರೆಗೆ, ವೈದ್ಯಕೀಯ ಪರೀಕ್ಷೆಗೆ ಡಿ ಆ್ಯಂಡ್ ಕಿಂಗ್ ಡಿ ಗ್ಯಾಂಗ್ ಇವರನ್ನ ಕರ್ಕೊಂಡು ಹೋಗಲಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.